ಸಂಬಂಧಪಟ್ಟಂತಹ ಒಂದು ಕಣ್ಣಿದೆ, ನಾನು ಅದನ್ನ ಯಾವಾಗಲೂ ತಿಳಿಯ ಕಣ್ಣು, ತಿಳಿಯೋ
ಅಂತ ಹೇಳೋ ಏನೋ ಹೌದಾ ಹೊರಗಿನ ಆಡಂಬರಕ್ಕೂ ಅಥವಾ ಮಾಡತಕ್ಕಂತಹ ಯಾವುದೋ ಕ್ಷುದ್ರವಾದ ಪ್ರವಾದಗಳಿಗೂ ನಾವು ಮರಳಾಗಿದೆಯಲ್ಲ ಎಷ್ಟು ಪರಿಶ್ರಮ ಅಂತ ತಿಳ್ಕೊಳ್ಬೇಕು. ಹಿಂದೇನೆ ನಾನು ಹೇಳಿದ ಹಿಂದೆ ಒಂದು ಕರಪತ್ರ ಸಿಕ್ಕಿತ್ತು ನನಗೆ. ಕಲ್ಕಿ ಭೂಮಿಗೆ ಒತ್ತರಿಸಿ ಬಂದು ಬಿಟ್ಟಿದ್ದಾನೆ. ಕಲ್ಕಿ ಬಂದು ಬಿಟ್ಟಿದ್ದಾನೆ. ಅವನೇನಾಗಿದೆ ಅಂದ್ರೆ ಸ್ಥಿತಪ್ರಜ್ಞರು ಯಾರು ಅಂತ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ಅವರು ಹೇಳ್ತಾ ಇದ್ದಾರೆ ಕಲ್ಕಿ ಯಾರು ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ನಾವೇ ಕಲ್ಕಿ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅವನಿಗೆ. ಕಲ್ಕಿ ಬಂದು ಬಿಟ್ಟಿದ್ದಾನೆ. ಕಲ್ಕಿ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ತಿಳಿಸ್ರಿ, ನಾನು ಕಲ್ಕಿ ಅಂತ ತಿಳಿಸ್ರಿ ಅಂತ ಹೇಳ. ಈ ತರದ ಅನೇಕ ವಿಚಿತ್ರವಾಗಿರತಕ್ಕಂತಹ ವಿಭ್ರಮೆಗಳು ಸಮಾಜದಲ್ಲಿ ತುಂಬಿರುತ್ತವೆ. ನಾವು ಯಾರ್ಯಾರನ್ನು ಏನೇನೋ ತಿಳ್ಕೊಂಡ್ಬಿಡ್ತೇವೆ. ನಿಜವಾದಂತಹ ಸಾಕ್ಷರ ಸಂಗತಿ ನಮಗೆ ಡೋಂಗಿಯಾಗಿ ಕಾಣುತ್ತೆ, ಡೋಂಗಿ ಸಾಕ್ಷ ಆಗಿ ಬಿಡುತ್ತೆ. ನಿಜವಾದ ಸತ್ಯವನ್ನು ಅರಿಯುವುದು ಅಧ್ಯಾತ್ಮದ ಮಾರ್ಗದಲ್ಲಿ, ಇದು ಎಬ್ಸ್ಟ್ರಾಕ್ಟ್, ಇದು ಕಣ್ಣಿಗೆ ಕಾಣುವ ಸಂಗತಿ ಅಲ್ಲ. ಅಧ್ಯಾತ್ಮದ ಮಾರ್ಗದಲ್ಲಿ ಸತ್ಯವನ್ನು ಗುರುತಿಸುವುದು ಬಹಳ ಕಷ್ಟದ ಸಂಗತಿ. ಅದರಿಂದ ಒಬ್ಬ ಜ್ಞಾನಿ ಅವರು ನಿಜವಾದ ಜ್ಞಾನಿಯಿಂದ ಗುರುತಿಸುವುದು ಹೇಗೆ? ಅದನ್ನ ಅರ್ಜುನನ ಮಹತ್ವದ ಪ್ರಶ್ನೆ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷಯತ ಕಿಮಾಸೀತ ಪ್ರಚೇತ ಕಿಂ. ಬಹಳ ರೋಚಕವಾದ ಪ್ರಶ್ನೆ ಅಂತ ಅವರು ಹೇಳ್ತಾನೆ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷ, ಒಬ್ಬ ಸ್ಥಿತ ಪ್ರಜ್ಞ ಅಥವಾ ಅದನ್ನ ಸರಳೀಕರಣ ಮಾಡುವ ಅದನ್ನ ಹೇಳಿದೆ. ಒಬ್ಬ ರಿಯಲೈಸ್ಡ್ ಸೋಲ್, ಅವನು ಸತ್ಯವನ್ನು ಕಂಡವ. ಅವನ ಭಾಷೆ ಏನು? ಭಾಷೆ ಏನು ಅಂದ್ರೆ ಅವನು ಏನ್ ಕನ್ನಡ ಮಾತಾಡ್ತಾನೋ, ಸಂಸ್ಕೃತ ಮಾತಾಡ್ತಾನೋ, ಇಂಗ್ಲಿಷ್ ಮಾತಾಡ್ತಾನೋ ಅಂತಲ್ಲ. ಯಾಕೆ ನಮ್ಮಲ್ಲಿ ಅನೇಕ ಜನರಿಗೆ ಇಂಥ ಭ್ರಮೆಗಳು ಇವೆ. ಆ ಪ್ರಶ್ನೆಯೂ ಬೇಕು. ಅನೇಕ ಮಂದಿ ಏನು ಅಂದ್ರೆ ಅಪರೋಕ್ಷ ಜ್ಞಾನಿಗಳು ಇಂಗ್ಲಿಷ್ ಮಾತಾಡೋರಿಗೆ ಅಪರೋಕ್ಷ ಜ್ಞಾನ ಆಗೋದೇ ಸಾಧ್ಯ ಇಲ್ಲ. ಅದು ಮೈಲಿಗೆ ಭಾಷೆ. ನಾನು ಅಪರೋಕ್ಷ ಜ್ಞಾನ ಸಂಸ್ಕೃತ ಕೂಡ ಮಾತಾಡೋದು ತಪ್ಪು, ಮೈಲಿಗೆ ಭಾಷೆ. ಅಪರೋಕ್ಷ ಜ್ಞಾನಿಗಳು ಯಾರಿಗೂ ಅರ್ಥವಾದ ಸಂಸ್ಕೃತದಲ್ಲಿ ಅವರಿಗೂ ಸರಿಯಾಗಿ ಮಾತಾಡಲಿಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಮಾತಾಡ್ತಾರೆ. ಈಗೆಲ್ಲ ತಿಳ್ಕೊಂಡಿರ್ತಾರೆ ಕೆಲವು ಜನ. ಆದ್ರೆ ನಿಜವಾಗಿರತಕ್ಕಂತಹ ಸ್ಥಿತಪ್ರಜ್ಞನ ಭಾಷೆ ಯಾವುದು ಅಂದ್ರೆ ಅವನನ್ನು ಯಾವುದರಿಂದ ಗುರುತಿಸುವುದು ಅಂತ. ಭಾಷಾ ಅಂದ್ರೆ ಇಂಥ ನಾವು ಶಬ್ದದ ಮೂಲಕ ಅವನನ್ನು ಗುರುತಿಸಲಿಕ್ಕೆ, ಅವನ ಡಿಫೈನ್ ಮಾಡಲಿಕ್ಕೆ ಇರ್ತಕ್ಕ ಶಬ್ದ ಯಾವುದು ಅಂದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಎ ರಿಯಲೈಸ್ಡ್ ಸೋಲ್, ಅದರ ಲಕ್ಷಣ ಏನು? ಭಾಷೆ ಅಂದ್ರೆ ಡೆಫಿನೇಷನ್ ಅಂತ. ಒಬ್ಬ ಸ್ಥಿತ ಪ್ರಜ್ಞನನ್ನ ನಾವು ಗುರುತಿಸಬೇಕಾಗಿದ್ರೆ ಯಾವ ಕ್ವಾಲಿಟಿಯಿಂದ ಗುರುತಿಸಬೇಕು? ಅನೇಕ ಮಂದಿ ನಾವೇ ಸ್ಥಿತ ಪ್ರಜ್ಞರು, ನಾವು ಅಪರೋಕ್ಷ ಜ್ಞಾನಿಗಳು, ನಿಮ್ಮ ಉದ್ಧಾರಕ್ಕೆ ಬಂದಿದ್ದೇವೆ ಅಂತ ಬೋಟ್ ಹಾಕೊಂಡು ಕೂತ್ಕೊಳ್ಬಹುದು. ಅಥವಾ ನಿಜವಾದ ಅಪರೋಕ್ಷ ಜ್ಞಾನಿಗಳು ತಮ್ಮನ್ನ ರಿಯಲ್ ಮಾಡದೆ ಮುಚ್ಚಿಕೊಳ್ಳಬಹುದು. ನಮ್ಮ ಈ ಗೊಂದಲಕ್ಕೆ ಪರಿಹಾರ ಏನು? ನಿಜವಾದ ಒಬ್ಬ ಜ್ಞಾನಿಯನ್ನ ಹೇಗೆ ಗುರುತಿಸಬೇಕು? ನಾವು ಸ್ಯೂಡೋ, ನಮ್ಮಲ್ಲಿ ಎಲ್ಲ ಸ್ಯೂಡೋ ಆಗ್ಬಿಟ್ಟಿದೆ, ಸ್ಯೂಡೋ ಸೈಂಟಿಸ್ಟ್, ಸ್ಯೂಡೋ ಡಾಕ್ಟರ್ಸ್, ಸ್ಯೂಡೋ ಸ್ಕಾಲರ್ಸ್. ನಿಜವಾದ ಸ್ಕಾಲರ್ ಅನ್ನು ಗುರುತಿಸುವುದು ಹೇಗೆ? ಸ್ಥಿತಪ್ರಜ್ಞಸ್ಯ ಕಾ ಭಾಷ, ಒಬ್ಬ ಯಾರ ಅರಿವು ಗಟ್ಟಿಗೊಂಡಿದೆ, ಸ್ಥಿರವಾದ ಅರಿವು, ಕನ್ವಿಕ್ಷನ್, ಸತ್ಯದ ಬಗ್ಗೆ ಕನ್ವಿಕ್ಷನ್ ಇರತಕ್ಕಂತಹ ಮನುಷ್ಯ ಅವನನ್ನು ಹೇಗೆ ಗುರುತಿಸಬೇಕು? ಅದು ಗುರುತಿಸಬೇಕು ಹೇಗೆ ಅಂದ್ರೆ ನಾನು ಹೇಳಿದ್ದೇನಲ್ಲ ಯಾ ಹಿಂದೆ ಸಮಾಧಿಸ್ಥಸ್ಯ, ಅವನು ನಿಜವಾಗಿ ಸತ್ಯವನ್ನು ಕಂಡವ. ಅವನು ಹೊರಗಿನಿಂದ, ಹೊರಗಿನ ಪ್ರಪಂಚದ ಜೊತೆಗೆ ಇರುವುದಕ್ಕಿಂತ ಹೆಚ್ಚು ಒಳಗಿನ ಪ್ರಪಂಚದ ಜೊತೆಗೆ ಇರ್ತಾನೆ. ಸಮಾಧಿ ಅಂತಂದ್ರೆ ಅಂತರಂಗದ ಪ್ರಪಂಚದಲ್ಲಿ ಬದುಕುವಂಥದ್ದು. ಹೊರಗಿನ ಪ್ರಪಂಚದಲ್ಲಿ ಆಸಕ್ತಿ ಕಮ್ಮಿ ಇರುತ್ತೆ ಅವರಿಗೆ, ಯಾಕೆಂದ್ರೆ ಸತ್ಯ ಇರುವುದು ಒಳಗೆ. ಆದ್ರಿಂದ ಅವನು ಒಳಗಿಂದ ಹುಡುಕುತ್ತಾನೆ. ಹೊರಗಿಂದ ಹುಡುಕಿದರೆ ಸತ್ಯ ಸಿಗೋದಿಲ್ಲ. ಆದ್ರಿಂದ ಅವನು ಅಂತರ್ಮುಖನಾಗಿರ್ತಾನೆ. ಸತ್ಯವನ್ನ ಕಾಣುವಂತಹ ಸ್ಥಿತಿಗೆ ಹೋಗಿ ಕೂತಾಗ ಮನುಷ್ಯ ಸಮಾಧಿಗೆ ಹೋಗ್ಬಿಡ್ತು. ಅಂದ್ರೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದೆ ಅಂತರ ಪ್ರಪಂಚದಲ್ಲಿ ಆನಂದವಾಗಿ ಇದ್ಬಿಡ್ತಾನೆ. ಇದು ಸತ್ಯವನ್ನು ಕಂಡವನ ಸ್ಥಿತಿ. ಅವನಿಗೆ ಪ್ರಪಂಚದ ವ್ಯಾವಹಾರಿಕ ಪ್ರಪಂಚದ ಸ್ಪರ್ಶ ಬೇಕಾಗುವುದಿಲ್ಲ. ಅಂತರಂಗದ ಪ್ರಪಂಚದಲ್ಲಿ ಕೂತು ಬಿಡ್ತಾನೆ. ಆ ಸಮಾಧಿಯ ಸ್ಥಿತಿಯಲ್ಲಿ, ಮೆಡಿಟೇಷನ್ ಅಂತ ಹೇಳೋಣ, ಆ ಸ್ಥಿತಿಯಲ್ಲಿ ಇರ್ತಾನೆ. ಯಾರು ಮಾಡಿದ್ರೆ ಅವರ ಒಳಗಿನಿಂದ ಮನಸ್ಸಲ್ಲಿ ಏನೇನು ಉಳುಕಿದೆ ಅದೆಲ್ಲ ಗೊತ್ತಾಗುತ್ತೆ. ಅದರಿಂದ ಮನುಷ್ಯನನ್ನ ಅಥವಾ ಜಗತ್ತಿನ ಸತ್ಯವನ್ನ ತಿಳಿಯುವಂತ
ಸ್ಥಿತಿಯಲ್ಲಿ ಇರುವುದಿಲ್ಲ. ಅವನು ಮೆಡಿಟೇಷನ್ ಮೊದಲ ಮೆಡಿಟೇಷನ್ ಮರಗ ಬಂದ ಮೇಲೆ ನಮ್ಮನೆ ಬಾಗಿಯೇ ನಡೆದಾಡುವಾಗ ವ್ಯವಹಾರ ಪ್ರಪಂಚಕ್ಕೆ ಬಂದಾಗ ಹೇಗೆ ನಡ್ಕೊಳ್ತಾನೆ ಅನ್ನೋದು ನನಗೆ ಬೇಕು ಅಂತ. ಅವನು ಸಮಾಧಿಯಲ್ಲಿ ಕೂತಿರ್ತಾರೆ, ನಾವೇನ್ ಮಾಡಬೇಕು ಅದನ್ನು ಕಟ್ಟಿಕೊಂಡು. ಅವನು ಸಮಾಧಿ ಸ್ಥಿತಿಯಲ್ಲಿ ಹೇಗೆ ಇರಲಿ ಅದು ನನಗೆ ಮುಖ್ಯ ಅಲ್ಲ, ಅದು ಅದು ಒಂದು ಲಕ್ಷಣ ಅಷ್ಟೇ. ಆದ್ರೆ ಸದಾ ಸಮಾಧಿ ಸ್ಥಿತಿಯಲ್ಲಿ ಇರುವುದಿಲ್ಲ. ಸಮಾಧಿಯಿಂದ ಹೊರಟು ಬಂದು ಅವಾಗ ಅವರ ನಡೆ ನುಡಿ ಹೇಗೆ ಸಮಾಧಿಸ್ಥ ಅನ್ನೋದು ಒಂದು ಮಾತು ಒಪ್ಪಿಕೊಳ್ಳುವ. ಅವರು ಸಮಾಧಿಯಿಂದ ಹೊರಗೆ ಬಂದ್ಮೇಲೆ ಅವ್ರ ಪರಿಚಯ ಯಾಕೆ ಅವು ಆಗ ಸಮಾಧಿ ಕೂತಿದ್ರಪ್ಪ, ಅದರಿಂದ ಪರೋಕ್ಷ ಜ್ಞಾನ ಕೇಳಬೇಕು, ಅವರನ್ನು ಬೇರೆ ವ್ಯವಹಾರದಲ್ಲಿ ಗುರುತಿಸುವಂತಹ ವಿಧಾನ ಉಂಟು. ಇದು ಕೃಷ್ಣನ ಪ್ರಶ್ನೆ, ಅರ್ಜುನನ ಪ್ರಶ್ನೆ. ಅದಕ್ಕೆ ಅರ್ಜುನ ಕೃಷ್ಣನನ್ನ ಸಂಬೋಧನೆ ಮಾಡ್ತಾನೆ ಕೇಶವಾದ ಬಹಳ ಒಂದು ಔಚಿತ್ಯಪೂರ್ಣವಾಗಿರತಕ್ಕಂತಹ ಸಂಬೋಧನೆ. ಕೃಷ್ಣನನ್ನ ಕೇಶವ ಅಂತ ಕರೀತಾನೆ. ಈ ಒಂದು ಸಂಬೋಧನೆಯಿಂದಲೇ ಅರ್ಜುನ ತನ್ನ ಒಳಗಣ್ಣು ತೆರೆದಿದೆ ಎನ್ನುವುದನ್ನು ತೋರಿಸಿಕೊಳ್ತಾ ಇದ್ದಾನೆ. ಒಳಗಣ್ಣು ತೆರೆಯದೆ ಇದ್ದವರು ಕೃಷ್ಣನನ್ನ ಕೇಶವ ಅಂತ ಕರೆಯುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಕೃಷ್ಣನ ಅವತಾರದಲ್ಲಿ ಅವನ ಹೆಸರುಗಳಲ್ಲಿ ಕೇಶವ ಅಂತಕ್ಕಂಥ ಶಬ್ದ ಇದೆ. ಒಂದು ಅರ್ಥದಲ್ಲಿ ಬಳಸಿದ್ದಾರೆ ಏನಂದ್ರೆ ಕೃಷ್ಣ ಮಗುವಾಗಿದ್ದಾಗ ಕೇಶಿ ಎನ್ನತಕ್ಕಂಥ ಒಬ್ಬ ಕಂಸನ ದೂತನಾದಂತಹ ಅಸುರ ಕುದುರೆಯ ರೂಪದಲ್ಲಿ ಬಂದಾಗ ಅವನನ್ನು ಕೊಂದಿತ್ತು ಚಿಕ್ಕ ಮಗುವಾಗಿದ್ದಾಗ. ಕೇಶವ ಅನ್ನುವುದಕ್ಕೆ ಕೇಶಿಯನ್ನು ಕೊಂದವ ಅನ್ನುವ ಅರ್ಥವನ್ನ ಹೇಳ್ತಾನೆ. ಆದರೆ ಸಹಜ ಅರ್ಥ ಅಲ್ಲ ಇದು. ಇದು ಒಂದು ಅರ್ಥ ಹೌದು, ಇದು ತೀರ ಸಹಜವಾದ ಅರ್ಥ ಅಲ್ಲ. ಇನ್ನೂ ಒಂದು ರೀತಿಯಿಂದ ಕೇಶವ ಅಂತ ಅನ್ನುವುದಕ್ಕೆ ಹೇಳ್ತಾರೆ. ಉಂಗುರು ಕೂದಲು ಸುಂದರವಾದ ಕೇಶವುಳ್ಳವ ಕೂದಲು, ಬಹಳ ಸುಂದರವಾದಂತಹ ಕೇಶ ಕೃಷ್ಣನ ಆ ಉಂಗುರು ಕೂದಲು ಅದನ್ನ ಬಹಳ ವರ್ಣನೆ ಮಾಡ್ತದೆ. ತುಂಬಾ ರೋಚಕ, ತುಂಬಾ ಮೋಹಕವಾಗಿತ್ತು ಅಂತ. ಬರೇ ಕೂದಲಲ್ಲ, ಸರ್ವವೂ ಸುಂದರವಾಗಿತ್ತು ಅಂತ. ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಮನ್ಮಥನೇ ಬಂದು ಕಂಡರೂ ಮೋಹಗೊಳ್ಳುವ ರೂಪ, ತುಂಬಾ ಸುಂದರನಾಗಿದ್ದ. ಆ ಸೌಂದರ್ಯದ ಒಂದು ಶಿಖರ ಅಥವಾ ಸೌಂದರ್ಯಕ್ಕೆ ಕಿರೀಟ ಕೂದಲಿನಲ್ಲಿ. ಯಾಕೆಂದ್ರೆ ನೋಡಿ, ಒಬ್ಬ ಮನುಷ್ಯ ಎಷ್ಟೇ ವ್ಯಕ್ತಿತ್ವ ಇರಲಿ, ಸೌಂದರ್ಯದಿಂದ ನಾವು ಇನ್ನೊಬ್ಬರನ್ನು ಆಕರ್ಷಿಸಬಾರದು ಅನ್ನುವ ಸ್ಥಿತಿ ಬಂದಾಗ ತಲೆ ಬೋಳಿಸಿಕೊಡ್ತೇವೆ. ಸನ್ಯಾಸಿಗಳಿಗೆ ತಲೆ ಯಾಕೆ ಬೋಳಿಸುವುದು, ಅವ್ರು ಯಾಕೆ ಹೇರ್ ಸ್ಟೈಲ್ ಮಾಡಬಾರದು? ಇಷ್ಟೇ ವಿಷಯ. ಸನ್ಯಾಸಿ ಇನ್ನೊಬ್ಬರನ್ನ ಆಕರ್ಷಣೆ ಮಾಡತಕ್ಕಂತಹ ಸೌಂದರ್ಯದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬಾರದು. ಅದಕ್ಕೇನು ಮಾಡುದು ಅಂದ್ರೆ, ಮೊದಲು ಸನ್ಯಾಸಿಗಳಿಗೆ ಮೊದಲು ಮಾಡತಕ್ಕಂಥದ್ದು ಕೇಶ ಮುಂದನ. ಕೇಶ ಅನ್ನೋದು ಒಂದು ನಿಜವಾಗಿ ಒಂದು ದೇಹದ ಸೌಂದರ್ಯಕ್ಕೆ ಒಂದು ಕಿರೀಟ. ಅದನ್ನ ಮುಂದನ ಮಾಡಿಬಿಟ್ರೆ ಸೌಂದರ್ಯ ಪ್ರಜ್ಞೆಯನ್ನೇ ಅಳಿಸಿಬಿಟ್ರೆ. ಸೌಂದರ್ಯದ ದೃಷ್ಟಿಯಿಂದ ನನ್ನ ಕಡೆಗೆ ನೋಡಬೇಡ, ಅಂತರಂಗದ ಸೌಂದರ್ಯಕ್ಕೋಸ್ಕರ ಬಾ, ಬಾಹ್ಯ ಸೌಂದರ್ಯಕ್ಕೋಸ್ಕರ ಬರಬೇಡ. ಅದರಲ್ಲಿ ಸಾಮಾನ್ಯವಾಗಿ ಕೇಶಮುಂಡನ ಅನ್ನುವುದು ಅದರ ಅರ್ಥ ಬಹಳ ಜನರಿಗೆ ಗೊತ್ತಿಲ್ಲ. ತಲೆ ಬಳಸಿಕೊಂಡವರಿಗೂ ಯಾಕೆ ಅಂತ ಗೊತ್ತಿರೋದಿಲ್ಲ. ಅದು ನಿಜವಾಗಿ ಸೌಂದರ್ಯದ ವಿರೋಧಿಯಾದ ಒಂದು ಪ್ರೋಸೆಸ್. ನಾನು ಇನ್ನೊಬ್ಬರನ್ನು ನನ್ನ ದೇಹದ ಸೌಂದರ್ಯದ ಮೂಲಕ ಸೆಳೆಯಬಾರದು ಅನ್ನುವ ಪ್ರಜ್ಞೆ ಬಂದಾಗ ಕೇಶಮುಂಡನ ಮಾಡಿಕೊಡುತ್ತದೆ ಅಷ್ಟೇ, ಅದರ ಅರ್ಥ ಇನ್ನೇನು ಅರ್ಥ ಇಲ್ಲ. ಕೇಶಮುಂಡನ ಅನ್ನೋದು ಒಂದು ರಿಚುವಲ್ ಅಥವಾ ಮಾಡದೇ ಇದ್ರೆ ಭಗವಂತ ಈ ನೋಡಿ, ಅನೇಕ ಮಂದಿ ದೇವಸ್ಥಾನಗಳಿಗೆ ಹೋಗಿ ತಿರುಪತಿ ಹೋಗಿ ತಲೆ ಕೊಡಿಸಿಕೊಂಡು ಬರ್ತಾರೆ. ಅವ್ರು ತಲೆ ಇದ್ರೆ ತಾನೆ ಕೊಡಿಸಿಕೊಳ್ಳು. ಬಹಳ ಜನರಿಗೆ ತಿರುಪತಿ ಹೋಗಿದ್ರೆ ತಲೆನೇ ಇರೋದಿಲ್ಲ, ಏನ್ ಕೊಡಿಸಿಕೊಳ್ತಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಕೊಡಿಸೋದು ಅಂತ ಗೊತ್ತಿಲ್ಲ. ಪಾಪ ಅಲ್ಲಿ ಅಂಗಡಿಯವ್ರಿಗೆ ಒಂದಿಷ್ಟು ವ್ಯಾಪಾರ ಆಗತ್ತೆ, ಏನು ನಡೆಯುತ್ತೆ, ಶ್ರೀನಿವಾಸನಿಗೆ ಅವ್ರಿಗೆ ಅಂಗಡಿಯವರಿಗೆ ಲಾಭ ಆಗತ್ತಲ್ಲ, ಮತ್ತೆ ಇವನು ತಲೆ ಕಟ್ಟಿಕೊಂಡು ಅವ್ರು ಏನ್ ಮಾಡೋದು ಶ್ರೀನಿವಾಸ. ಇವೆಲ್ಲ ಏನು ಅಂದ್ರೆ, ತಲೆ ಏನು, ಕೇಶ ಏನು, ಅದನ್ನು ಮುಂಡನ ಏಕೆ ಮಾಡುವುದು, ಅದು ಎಲ್ಲ ಸೌಂದರ್ಯ ಆರಾಧನೆಯ ನಿಷೇಧ. ಅದನ್ನು ಭಗವಂತನಿಗೆ ಅದನ್ನ ಹೊಸ ವಿಧಾನದಲ್ಲಿ ಅದನ್ನು ಮುಂಡನ ಮಾಡುವುದಂದ್ರೆ ಒಂದು ರೀತಿಯಿಂದ ಡೆಡಿಕೇಶನ್ ಅದು ಅರ್ಪಣ ಭಾವ. ಆದರೆ ಅದರ ಅರ್ಥಗಳೆಲ್ಲ ಹೊರಟು ಹೋಗಿದೆ. ಅದು ಒಂದು ಫ್ಯಾಷನ್ ಆಗಿದೆ ಕಡೆಗೆ, ತಿರುಪತಿ ಹೋಗಿ ತಲೆ ಬಳಸಿಕೊಳ್ಳುವುದು, ಅದರ ಒಂದು ಕ್ಯಾಪ್ ಇಟ್ಟುಕೊಂಡು ಬರೋದು, ಅದೊಂದು ಸ್ಟೈಲ್. ನಮಗೆ ಎಲ್ಲ ನಮ್ಮ ಎಲ್ಲ ಕ್ರಿಯೆಗಳು, ಜೀವನದ ಎಲ್ಲ ವ್ಯವಹಾರಗಳು ಅರ್ಥವನ್ನ ತಲೆಕೊಟ್ಟು ಯಾಂತ್ರಿಕಗಳಾಗಿದ್ದಾವೆ. ನಿಜವಲಸಗಳಂತೂ ಎಲ್ಲ ವೇದಾಂತ ಅಂತೂ ಬರೇ ಯಾಂತ್ರಿಕವಾದ ಒಂದು ಆಡಂಬರದ ಶೋ ಆಗಿಬಿಟ್ಟಿದೆ. ಕೃಷ್ಣ ಅತ್ಯಂತ ಸುಂದರವಾದ
ಅವನ ಕೇಶ ಪಾಶವುಳ್ಳವ, ಅದಕ್ಕೋಸ್ಕರ ಅವನನ್ನು ಕೇಶವ. ಎಲ್ಲವೂ ಎಕ್ಸ್ಟರ್ನಲ್ ಮೀನಿಂಗ್ ಆಯಿತು. ಅರ್ಜುನ ಸುಂದರವಾದ ಕೇಶಗಳು ಉಳ್ಳವನೇ, ಅವನೇ ವರ್ಣನೆ ಮಾಡಿ ಕೊಡ್ತಿಲ್ಲ ಅಂಗಾಂಗ ವರ್ಣನೆ. ಅಥವಾ ಕೇಶಿ ಎಂಬ ಅಸುರನನ್ನು ಕೊಂದವನೇ, ಅದು ಏನು ಅಗತ್ಯ ಇಲ್ಲ ಇಲ್ಲಿ, ರೆಲೆವೆಂಟ್ ಅಲ್ಲ ಆ ಅರ್ಥ. ಆ ಅರ್ಥದಲ್ಲಿ ಅರ್ಜುನ ಅವನನ್ನು ಕೇಶವ ಅಂತ ಕರೀಲಿಲ್ಲ. ಕೃಷ್ಣಾವತಾರ ಆಗುವ ಮುಂಚೆಯೇ ಆ ಹೆಸರು ಇತ್ತು. ಯಾಕೆಂದ್ರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಚತುರ್ವಿಂಶತಿ ಮೂರ್ತಿಗಳಲ್ಲಿ ಒಂದು ಅದು. ಅದು ಕೃಷ್ಣಾವತಾರದ ನಂತರ ಬಂದ ಹೆಸರಲ್ಲ. ಕೃಷ್ಣಾವತಾರದಲ್ಲಿಯೂ ಆ ಹೆಸರಿಗೆ ಒಂದು ಅರ್ಥ ಹಚ್ಚಿದ್ರು. ಸುಂದರವಾದ ಕೇಶವುಳ್ಳವ ಮತ್ತು ಕೇಶಿ ಎನ್ನುವ ಅಸುರನನ್ನು ಕೊಂದವ. ಇನ್ನು ನೀವು ಆಳಕೊಂಡ್ರೆ ಕೇಶಿ ಉಳ್ಳವನು ಕೇಶ, ಕೇಶಿ ಉಳ್ಳವನು ಕೇಶ. ಆದ್ರೆ ಕೇಶಿ ಎಂಬ ಅಸುರನನ್ನ ಆಳುವನು ಉಡೆಯ, ಕೇಶ ಅಂದ್ರೆ ಕಂಸ, ಕೇಶವಾದ್ರೆ ಕಂಸನನ್ನು ಕೊಂದವ ಅಂತ ಅರ್ಥ ಮಾಡಬಹುದು. ಇದೆಲ್ಲ ವ್ಯಾಕರಣ ಪಂಡಿತನ ಕಸರತ್ತಾಯ್ತು. ಅರ್ಜುನನಿಗೆ ಇದು ಮುಖ್ಯ ಅಲ್ಲ. ನೀನು ಕಂಸನನ್ನು ಕೊಂದಿದ್ದೀರೋ ಇಲ್ವೋ ಅಂತ ಯಾರು ಹೇಳಿದ್ದಾರೆ ಅಲ್ಲ ಅಂತ ಯಾರು ಹೇಳಿದ್ದಾರೆ? ಅಥವಾ ನೀನು ಕೇಶಿ ಎಂಬ ಹಸುರನನ್ನು ಕೊಂದಿದ್ದೀರೋ ಇಲ್ವೋ, ನಿನ್ನ ತಲೆಗೂರು ಚೆನ್ನಾಗಿದೆಯೋ ಇಲ್ವೋ, ಯಾರೋ ಅದನ್ನು ಪ್ರಶ್ನೆಯ ಪ್ರಸ್ತುತ ಅಲ್ಲ. ಕೇಶವ ಅನ್ನುವ ಶಬ್ದ ಇಲ್ಲಿ ಬಳಸುವಾಗ ಅರ್ಜುನನ ಮನಸ್ಸಿನಲ್ಲಿ ಏನು ಇರಬಹುದು? ಇದು ವಸ್ತುತ ಅರ್ಜುನನ ವಚನ ಅಲ್ಲ. ಅರ್ಜುನ ಹೇಳಿದ ಅಂತ ಹೇಳಿ ವೇದವ್ಯಾಸರು ಹೇಳುವ ಮಾತು. ಆದ್ರೆ ವೇದವ್ಯಾಸರು ಅರ್ಜುನನ ವಚನದಲ್ಲಿ ಕೇಶವ ಅನ್ನುವ ಶಬ್ದವನ್ನು ಹಾಕಿದರಲ್ಲ, ಅದು ಅರ್ಜುನನ ಅರ್ಥವನ್ನು ಹೇಳತಕ್ಕಂತಹ ಶಬ್ದ ಇದೆ. ಆದರೆ ಕೇಶವ ಅಂತ ಈ ಪ್ರಶ್ನೆ ಅಂತರಂಗದಲ್ಲಿ ಒಬ್ಬ ಸ್ಥಿತ ಪ್ರಜ್ಞನಾದವನನ್ನು ಗುರುತಿಸುವುದು ಹೇಗೆ ಅನ್ನುವಾಗ, ಕೇಶವ ಅನ್ನುವ ವಿಶೇಷಣದಿಂದ ಕೃಷ್ಣನನ್ನು ಕರೆದಿದ್ದಾನಲ್ಲ, ಅದಕ್ಕೆ ಏನೋ ಒಂದು ಉದ್ದೇಶ ಇರಬೇಕು. ಸುಮ್ಮನೆ ಅಲ್ಲಿ ಶ್ಲೋಕದಲ್ಲಿ ಮೂರು ಅಕ್ಷರ ಕಮ್ಮಿ ಬಾಕಿ ಇದೆ, ಅದು ಒಂದು ಶಬ್ದ ಆಗುತ್ತದೆ, ಮಾಧವ ಅಂತ ಹಾಕ್ಬೋದು, ಕೇಶವ ಏನು ಹಾಕ್ಬೋದು. ಆದರೆ ಆ ಶಬ್ದವನ್ನು ಅಲ್ಲಿ ಬಳಸಬೇಕಾಗಿದ್ದರೆ ಒಂದು ಸ್ಪೆಸಿಫಿಕ್ ಆಗಿರತಕ್ಕಂತಹ ಉದ್ದೇಶ ಇರುತ್ತೆ. ಕೇಶವ ಅಂದ್ರೆ ಸ್ಪಿರಿಚುವಲ್ ಆಗಿ ಏನರ್ಥ ಗೊತ್ತಾ? ಇದು ಎರಡು ವಿಧವಾದ ಅರ್ಥ ಅದಕ್ಕೆ. ಸ್ಪಿರಿಚುವಲ್ ಆಗಿ ಬಹಳ ಸುಂದರವಾದ ಎರಡು ಅರ್ಥಗಳಿದೆ. ಕ ಅಂದ್ರೆ ಚತುರ್ಮುಖ, ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರತಕ್ಕಂತಹ ಶಕ್ತಿ, ಸೃಷ್ಟಿ ಮಾಡತಕ್ಕಂತಹ ಕಹ ಅಂದ್ರೆ ಕಹ ಚತುರ್ಮುಖ, ಹಿರಣ್ಯ ಗರ್ಭ ಕಹ ಪ್ರೋಕ್ತ ಅಂತ ಹೇಳ್ತಾರೆ. ಆಮೇಲೆ ಈಶಾ ಅಂತಂದ್ರೆ ಜಗತ್ತಿನ ಸಂಹಾರ ಶಕ್ತಿಯಾಗಿರತಕ್ಕಂತಹ ಶಿವ, ಅದನ್ನು ಕ ಮತ್ತು ಈಶಾ ಅಂದ್ರೆ ಸೃಷ್ಟಿ ಸಂಹಾರಗಳ ಕಾರಣ ಪುರುಷರು, ಸೃಷ್ಟಿ ಶಕ್ತಿ ಸಂಹಾರ ಶಕ್ತಿ. ವಾಸ್ತವಿಕವಾಗಿ ಜಗತ್ತಿನ ಸೃಷ್ಟಿ ಸಂಹಾರಗಳನ್ನು ನಿಯಂತ್ರಿಸುವ ಶಕ್ತಿ ನೀನು ಅಂತಾರೆ ಕೇಶ. ಆದರೆ ಸೃಷ್ಟಿ ಸಂಹಾರಗಳನ್ನು ನಿಯಂತ್ರಿಸುವ ಶಕ್ತಿ, ಆ ಶಕ್ತಿಯನ್ನು ವರ್ತನೆಯಲ್ಲಿ ಪ್ರವರ್ತನ ಮಾಡತಕ್ಕಂಥ ಮೂಲ ಶಕ್ತಿ ನೀನು. ಹಾಗಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಇರವು ಒಳಿವು ಹುಟ್ಟು ಇದೆಲ್ಲವೂ ಯಾರ ಅಧೀನವೋ ಅಂಥ ಮೂಲ ಶಕ್ತಿ ನೀನು. ಇದು ಕೇಶವ ಶಬ್ದದಿಂದ ಬರತಕ್ಕಂಥ ಸ್ಪಿರಿಚುವಲ್ ಮೀನಿಂಗ್. ಈ ಅರ್ಥವನ್ನ ನಾನು ಎಳೆದು ಮಾಡಿದ್ದಲ್ಲ, ಪುರಾಣಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಈ ಶಬ್ದಕ್ಕೆ ಈ ಅರ್ಥವನ್ನು ಬರೆದಿದ್ದಾರೆ. ಇನ್ನೊಂದು ಅರ್ಥ ಇದೆ ಅದು ಸ್ಪಿರಿಚುವಲ್ ಆಗಿ, ಅದು ನಮಗೆ ಬಹಳ ಮುಖ್ಯವಾದಂತಹ ಅರ್ಥ. ಕೇಶ ಅಂತಂದ್ರೆ ನಮಗೊತ್ತಿರುವ ಅರ್ಥ ಕೂದಲು ಅಂತ. ಕೂದಲು ಅಂದ್ರೆ ನಮ್ಮ ತಲೆ ಕೂದಲು ಅಲ್ಲ, ಸೂರ್ಯನ ಕಿರಣಗಳನ್ನ ಸೂರ್ಯನ ಕೇಶ ಅಂತ ಹೇಳ್ತಾರೆ ಸಂಸ್ಕೃತ. ಕೇಶ ಅಂದ್ರೆ ಸೂರ್ಯ ಕಿರಣ, ಸನ್ ರೇಸ್, ರೇಸ್ ಅಂತ ಕೇಶ ಅಂತ ಹೇಳ್ತಾರೆ. ಕೇಶದಲ್ಲಿ ಇರುವವ ಕೇಶ, ಸೂರ್ಯ ಕಿರಣಗಳಲ್ಲಿ ಇದ್ದು ಸೌರಶಕ್ತಿಯನ್ನ ನಾವೇನು ಸೋಲಾರ್ ಎನರ್ಜಿ ಅಂತ ಹೇಳ್ತೇವೆ, ಅದನ್ನ ಜಗತ್ತಿಗೆ ಹರಿಯಿಸಿ ನಮಗೆ ಬದುಕು ನೀಡುವ ಶಕ್ತಿ ಅಂತ. ಇದು ಬಹಳ ಮುಖ್ಯವಾದ ಅರ್ಥ. ಯಾಕೆಂದ್ರೆ ಇವತ್ತು ನಮಗೆ ಜಗತ್ತಿನ ಸೃಷ್ಟಿ ಸಂಹಾರ ಅನ್ನುವುದು ಬಹಳ ಅತೀತವಾದ ಸಂಗತಿ, ಇದು ನಮ್ಮ ದಿನನಿತ್ಯದ ಸಂಗತಿ. ಕೇಶಗಳಲ್ಲಿ ಇರುವವನು ಕೇಶವಾಗ, ಕೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೂರ್ಯ ಕಿರಣಗಳಲ್ಲಿ ಇದ್ದು ನಾವು ಪ್ರತಿದಿನ ಸೂರ್ಯನಲ್ಲಿ ಭಗವಂತನನ್ನು ಧ್ಯಾನ ಮಾಡ್ತಾರೆ, ಗಾಯತ್ರಿ ಮಂತ್ರ ಹೇಳಿಕೊಂಡು. ಅದರಿಂದ ಸವಿತು ಹೂವರೆಯಂ ಭರ್ಗವ, ಸೂರ್ಯನಲ್ಲಿ ಇರತಕ್ಕಂಥ ಬೆಳಕು, ಆ ಬೆಳಕು ಏನಾಗಿದೆ, ಸೋಲಾರ್ ಎನರ್ಜಿಯಾಗಿ ಭೂಮಿಗೆ ಹರಿದು ಬರ್ತಾ ಇದೆ ಕಿರಣಗಳ ಮೂಲಕ. ಆ ಕಿರಣಗಳ ಮೂಲಕ ಭೂಮಿಗೆ ಇಳಿದು ಬಂದು ಭೂಮಿಯಲ್ಲಿ ಇರತಕ್ಕಂಥ ನೀರನ್ನ ಹೀರುತ್ತೆ, ಮೋಡವಾಗಿ ಮಾಡುತ್ತೆ, ಆಮೇಲೆ ಅದನ್ನೇ ಮತ್ತೆ ಮಳೆಯಾಗಿ ಸುರಿಸುತ್ತೆ. ಹೀಗೆ ನೆಲದ ನೀರನ್ನು ಹೀರಿ ನೆಲಕ್ಕೆ ಮಳೆ ಬರೆಸಿ, ಮಳೆಯಿಂದ ಬೆಳೆ ಬರೆಸಿ, ಬೆಳೆಯಿಂದ ನಾವು ಉಳಿಯುವಂತೆ ಮಾಡಿದ ಶಕ್ತಿ ನಮ್ಮ ಜೀವನ ಶಕ್ತಿ. ಹಾಗಾದ್ರೆ ಈ ಮೂರು ಮುಖವಾಯಿತು, ಒಂದು ಸೃಷ್ಟಿ ಶಕ್ತಿ, ಮತ್ತೊಂದು ಸಂಹಾರ ಶಕ್ತಿ, ಸೂರ್ಯಮಂಡಲದಲ್ಲಿ ಇದ್ದು ಜಗತ್ತಿಗೆ ಸೋಲಾರ್ ಎನರ್ಜಿಯನ್ನು ಹರಿಸಿ ಬದುಕಿಸುವ ಶಕ್ತಿ, ಸೋಲಾರ್